ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಡಿಆರ್ಡಿಒದಲ್ಲಿ ಕಲಿಯಿರ್ತಕ್ಕಂತ ಹುದ್ದೆಗಳ ಒಂದು ವಿವರವಾದ ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ಕೊನೆವರೆಗೂ ನೋಡಿ, ಇದೊಂದು ಡಿಆರ್ಡಿಒಗೆ ಸಂಬಂಧಪಟ್ಟಂತ ಒಂದು ನೋಟಿಫಿಕೇಶನ್ ಡೀಟೇಲ್ಸ್ ಇಲ್ಲಿದೆ. ಇದು ರಿಕ್ರೂಟ್ಮೆಂಟ್ ಅಂಡ್ ಅಸೆಸ್ಮೆಂಟ್ ಸೆಂಟರ್ ಆರ್ಎಸಿ ಅಂತ ಡಿಆರ್ಡಿಒದಲ್ಲಿ ನೇಮಕಾತಿ ಮಾಡ್ತಾ ಇದ್ದಾರೆ. ನೇಮಕಾತಿ ಮಾಡಿರ್ತಕ್ಕಂತ ಒಂದು ಪೊಸಿಷನ್ ಬಂದ್ಬಿಟ್ಟು ಸೈಂಟಿಸ್ಟ್ ಬಿ ಅಂತ. ಇದಕ್ಕೆ 167 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಈ ಒಂದು 167 ವೇಕೆನ್ಸಿಗಳು ಖಾಲಿ ಇದ್ದಾವೆ. ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜುಲೈ 10, 2020. ಮತ್ತೆ ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಮ್ಯಾಂಡೇಟರಿ ಅಂತ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ಆಫ್ಲೈನ್ ಅಪ್ಲಿಕೇಶನ್ ನೀವು ಹಾಕುವ ಹಾಗಿಲ್ಲ. ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕೋದಕ್ಕೆ ನಿಗದಿಪಡಿಸಿರತಕ್ಕಂಥ ವಿದ್ಯಾರ್ಹತೆ ಗ್ರಾಜ್ಯುಯೇಟ್ ಇಂಜಿನಿಯರ್ಸ್ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಇನ್ ಸೈನ್ಸ್, ಇಲ್ಲಿ ನೋಡಿ ಪಿಜಿ ಇನ್ ಸೈನ್ಸ್, ಇನ್ಕ್ಲೂಡಿಂಗ್ ಯಾರೆಲ್ಲ ಅಪ್ಲೈ ಮಾಡಬಹುದು ಅಂದ್ರೆ, ಇವಾಗಲೇ ಗ್ರಾಜ್ಯುಯೇಟ್ ಇಂಜಿನಿಯರಿಂಗ್ ಅಥವಾ ಪೋಸ್ಟ್ ಗ್ರಾಜ್ಯುಯೇಟ್ ಸೈನ್ಸ್ ಮುಗಿಸಿದವರು ಅವರು ಅಪ್ಲೈ ಮಾಡಬಹುದು. ಇಲ್ಲ ಅಂತಂದ್ರೆ ಸ್ಟೂಡೆಂಟ್ಸ್ ಯಾರೆಲ್ಲ ಎಕ್ಸಾಮ್ಗೆ ಅಪಿಯರ್ ಆಗ್ತಿದ್ದಾರೆ ಫೈನಲ್ ಇಯರ್ ಎಕ್ಸಾಮ್ಗೆ ಅವರು ಅಪ್ಲೈ ಮಾಡಬಹುದು. ಮತ್ತೆ ಎಕ್ಸಾಮ್ಗೆ ಅಪಿಯರ್ ಆಗಿಬಿಟ್ಟು ರಿಸಲ್ಟ್ಸ್ಗೆ ವೇಟ್ ಮಾಡ್ತಿರ್ತಾರಲ್ಲ ಅವ್ರು ಕೂಡ ಈ ಒಂದು ಸೈಂಟಿಸ್ಟ್ ಬಿ ಪೋಸ್ಟ್ ಅನ್ನ ಇಲ್ಲಿ ಅಪ್ಲೈ ಮಾಡಬಹುದಾಗಿದೆ. ಇನ್ನು ಸೈಂಟಿಸ್ಟ್ ಬಿ ಇಂದು ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂದ್ರೆ ಡಿಆರ್ಡಿಒದಲ್ಲಿ ಖಾಲಿ ಇರತಕ್ಕಂಥ ಈ ಒಂದು ಹುದ್ದೆಗೆ ನಿಗದಿಪಡಿಸಿರ್ತಕ್ಕಂಥ ಸ್ಯಾಲರಿ ಇಲ್ಲಿದೆ ನೋಡಿ. ಆ ಸ್ಯಾಲರಿ ಬಂದ್ಬಿಟ್ಟು Level 10 7 CPC ಇಲ್ಲಿ ಪೇ ಮಾಡ್ತಿದ್ದಾರೆ. ಅಂದ್ರೆ ತಮಗೆ 56,100 ರೂಪಾಯಿ ಇಲ್ಲಿ ಪ್ರತಿ ತಿಂಗಳಿಗೆ ನೀಡಲಾಗುತ್ತೆ. ಮತ್ತೆ ನೀವು ಜಾಯ್ನಿಂಗ್ ಏನಾಗ್ತಿರಲ್ಲ, ಜಾಯ್ನಿಂಗ್ ಆಗ್ತಿರತಕ್ಕಂಥ ಟೈಮಲ್ಲಿ ತಮಗೆ 80,000 ರೂಪಾಯಿಗಳು ಪ್ರತಿ ತಿಂಗಳು ನೀಡಲಾಗುತ್ತೆ. ಇದಿಷ್ಟು ಬಂದ್ಬಿಟ್ಟು ಒಂದು ಸ್ಯಾಲರಿ ಕ್ವಾಲಿಫಿಕೇಶನ್ ರಿಲೇಟೆಡ್ ಆದಂಥ ಮಾಹಿತಿ. ಬನ್ನಿ ಇನ್ನು ಕ್ವಾಲಿಫಿಕೇಶನ್ ಅಲ್ಲಿ ಯಾವ ರೀತಿಯಾದಂಥ ಒಂದು ಕ್ವಾಲಿಫಿಕೇಶನ್ ಕೇಳಿದ್ದಾರೆ ಅಂತ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಕೇಳಿರ್ತಕ್ಕಂಥ ಕ್ವಾಲಿಫಿಕೇಶನ್ ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಇವರಿಗೆ 37 ಪೋಸ್ಟ್ಗಳು ಖಾಲಿ ಇದ್ದು ಇಲ್ಲಿ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಕ್ಲಾಸ್ ನೀವು ರಿಸಲ್ಟ್ಸ್ ಅನ್ನ ತೆಗೆದುಕೊಂಡಿರ್ಬೇಕಾಗಿರುತ್ತೆ, ಅದು ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ. ಮತ್ತೆ ಗೇಟ್ ಕ್ವಾಲಿಫಿಕೇಶನ್ ನ ತಾವು ಹೊಂದಿರಬೇಕಾಗಿರುತ್ತೆ. ಇನ್ನು ಇದಕ್ಕೆ ಒಂದು ಇಕ್ವಲೆಂಟ್ ಕ್ವಾಲಿಫಿಕೇಶನ್ಸ್ ಅನ್ನು ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ಗೆ ಇಕ್ವಲೆಂಟ್ ಆದಂಥ ಕ್ವಾಲಿಫಿಕೇಶನ್ಸ್, ಇದರಲ್ಲಿ ಒಂದು 18 ಇಕ್ವಲೆಂಟ್ ಕ್ವಾಲಿಫಿಕೇಶನ್ ಅಲ್ಲಿ ತಮ್ಮ ಹತ್ರ ಯಾವುದಾದ್ರೂ ಒಂದು ಕ್ವಾಲಿಫಿಕೇಶನ್ ಇದ್ರೆ ಮತ್ತೆ ಫಸ್ಟ್ ಕ್ಲಾಸ್ ಡಿಗ್ರಿಯಲ್ಲಿ ಪಾಸ್ ಆಗಿದ್ದು ಮತ್ತೆ ಗೇಟ್ ಕ್ವಾಲಿಫೈ ಏನಾದ್ರೂ ಆಗಿದ್ರೆ ತಾವು ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇನ್ನು ಇಲ್ಲಿ ನೋಡಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇದಕ್ಕೆ 35 ಸೀಟ್ಗಳು ಖಾಲಿ ಇದ್ದು ಇದು ಸೇಮ್ ಎಲ್ಲದಕ್ಕೂ ಫಸ್ಟ್ ಕ್ಲಾಸ್ ಡಿಗ್ರಿ ಕೇಳಿದ್ದಾರೆ. ಅಂದ್ರೆ ನಿಮ್ಮ ರಿಸಲ್ಟ್ ಫಸ್ಟ್ ಕ್ಲಾಸ್ ಅಲ್ಲಿ ಇರಬೇಕು, ಮತ್ತೆ ಗೇಟ್ ಕ್ವಾಲಿಫಿಕೇಶನ್ ವ್ಯಾಲಿಡ್ ಗೇಟ್ ಸ್ಕೋರ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರಬೇಕು, ಮತ್ತೆ ಮಿನಿಮಮ್ 80% ಅಗ್ರಿಗೇಟ್ ಇನ್ ಇಕ್ಯೂ ಅಂತಂದ್ರೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಅಲ್ಲಿ 80% ಅಗ್ರಿಗೇಟ್ ತಮ್ಮ ಹತ್ರ ಇರಬೇಕಾಗುತ್ತೆ. ಇಫ್ ಡನ್ ಫ್ರಮ್ ಎನ್ IIT ಆರ್ NIT ಅಂತ ಇಲ್ಲಿ ಹೇಳಿದ್ದಾರೆ. ಅಂದ್ರೆ ರೆಪ್ಯೂಟೆಡ್ ಕ್ವಾಲಿಫಿಕೇಶನ್ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಟ್ ಅಲ್ಲಿ ತಾವು ಕ್ವಾಲಿಫೈಡ್ ಆಗಿರ್ಬೇಕಂತ ಹೇಳಿದ್ದಾರೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಈಕ್ವಲೆಂಟ್ ಕ್ವಾಲಿಫಿಕೇಶನ್ಸ್ ಯಾವ್ದನ್ನ ಹೊಂದಿರಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. 3 ಈಕ್ವಲೆಂಟ್ ಕ್ವಾಲಿಫಿಕೇಶನ್, ಇದನ್ನ ತಾವು ನೋಡ್ಕೊಳ್ಳಿ. ನೆಕ್ಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ಗೆ 31 ಸೀಟ್ಗಳು ಇದಾವೆ. ಅದಾದ್ಮೇಲೆ ಎರಡನೇದಾಗಿ ಇಲ್ಲಿ ಪಾರ್ಟ್ 2ದಲ್ಲಿ ಇಲ್ಲಿ ನಡೀತಿರ್ತಕ್ಕಂಥ ಒಂದು ನೇಮಕಾತಿ ಬಂದ್ಬಿಟ್ಟು ಈ ರೀತಿಯಾಗಿದೆ. ರಿಕ್ರೂಟ್ಮೆಂಟ್ ವಿಲ್ ಬಿ ಬೇಸ್ಡ್ ಆನ್ ವ್ಯಾಲಿಡ್ ಗೇಟ್ ಸ್ಕೋರ್, ಅಂದ್ರೆ ಗೇಟ್ ಅಂತ ಒಂದು ಎಕ್ಸಾಮ್ ಬರುತ್ತೆ, ಆ ಗೇಟ್ ಸ್ಕೋರ್ ಮೇಲೆ ತಮ್ಮನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇದರಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅವರಿಗೆ 12 ಸೀಟ್ಗಳು ಖಾಲಿ ಇದ್ದಾವೆ. ಇನ್ನು ಮಟೀರಿಯಲ್ ಸೈನ್ಸ್ ಹಾಗೂ ಎಂಜಿನಿಯರಿಂಗ್ ಮೆಟಲರ್ಜಿಕಲ್ ಇಂಜಿನಿಯರಿಂಗ್ ಅವರಿಗೆ 10 ಸೀಟ್ಗಳು ಖಾಲಿ ಇದ್ದಾವೆ. ಇನ್ನು ಫಿಸಿಕ್ಸ್ ಅವರಿಗೆ 8 ಸೀಟ್ಗಳು ಖಾಲಿ, ಕೆಮಿಸ್ಟ್ರಿ ಅವರಿಗೆ 7 ಸೀಟ್ಗಳು ಖಾಲಿ ಇದ್ದಾವೆ, ಕೆಮಿಕಲ್ ಇಂಜಿನಿಯರಿಂಗ್ ಅವರಿಗೆ 6 ಸೀಟ್ಗಳು, ಏರೋನಾಟಿಕಲ್ ಇಂಜಿನಿಯರಿಂಗ್ ಅವರಿಗೆ 4 ಸೀಟ್ಗಳು ಇಲ್ಲಿ ಖಾಲಿ ಇದ್ದಾವೆ. ಹಾಗೆ ಮ್ಯಾಥಮೆಟಿಕ್ಸ್ ಅವರಿಗೆ 4 ಸೀಟ್ಗಳು, ಸಿವಿಲ್ ಇಂಜಿನಿಯರಿಂಗ್ ಅವರಿಗೆ 3 ಸೀಟ್ಗಳು ಖಾಲಿ ಇದ್ದಾವೆ. ತಾವು ಇಲ್ಲಿ ಕೊಟ್ಟಿರ್ತಕ್ಕಂಥ ಎಸೆನ್ಷಿಯಲ್ ಅಂದ್ರೆ ಯಾವುದು ಇಕ್ವಲೆಂಟ್ ಕ್ವಾಲಿಫಿಕೇಶನ್ ನೋಡ್ಕೊಳ್ಳಿ, ಮತ್ತೆ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಹಾಗೆ ಅದಕ್ಕೆ ಕೇಳಿರ್ತಕ್ಕಂಥ ಗೇಟ್ ಸ್ಕೋರ್ ನ ನೋಡ್ಕೊಳ್ಳಿ, ಎಲಿಜಿಬಲ್ ಆಗಿದ್ರೆ ಅಪ್ಲೈ ಮಾಡಿ. ಸೈಕಾಲಜಿ, ಸೈಕಾಲಜಿಯಲ್ಲಿ 10 ಸೀಟ್ಗಳು ಖಾಲಿ ಇದಾವೆ. ಈ ಒಂದು ಸೈಕಾಲಜಿಗೆ ಸಂಬಂಧಪಟ್ಟಂತ ಸೀಟ್ಗಳನ್ನ NET ಹಾಗೂ ಪರ್ಸನಲ್ ಇಂಟರ್ವ್ಯೂ ಆದ್ಮೇಲೆ ಈ ಒಂದು ಅಗ್ರಿಗೇಟ್ ಪರ್ಸೆಂಟೇಜ್ ಬರುತ್ತೆ, ಆ ಆಧಾರದ ಮೇಲೆ ನಿಮ್ಮನ್ನ ಇಲ್ಲಿ ಆಯ್ಕೆ ಮಾಡ್ತಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತ
ಎಸೆನ್ಷಿಯಲ್ ಇಕ್ವಲೆಂಟ್ ಕ್ವಾಲಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ, ಅದನ್ನ ನೋಡ್ಕೊಂಡ್ಬಿಟ್ಟು ತಮಗೆ ಅಪ್ಲಿಕೇಬಲ್ ಇದ್ರೆ ತಾವು ಅಪ್ಲೈ ಮಾಡಬಹುದು. ಹಾಗೆ ಇಲ್ಲೊಂದಿಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅನ್ನ ಕೊಟ್ಟಿದ್ದಾರೆ ಯಾರೆಲ್ಲ ಅಪ್ಲೈ ಮಾಡಬಹುದು ಹೇಗೆ ಅನ್ನೋದನ್ನ. ಮೊದಲನೇದಾಗಿ ನೀವು ಡಿಗ್ರಿ ಪಾಸ್ ಆಗಿದ್ದು, ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ದು, ಎಲ್ಲ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದ್ರೆ ನೀವು ಕೂಡ ನೀವು ಅಪ್ಲೈ ಮಾಡಬಹುದು. ಎರಡನೇದು ಯಾರ್ಯಾರು ಎಕ್ಸಾಮಿಗೆ ಅಪಿಯರ್ ಆಗಿದ್ದಾರೆ, ಅಂದ್ರೆ ಎಕ್ಸಾಮ್ ಎಲ್ಲ ಬರೆದಿದ್ದಾರೆ, ಎಕ್ಸಾಮ್ ರಿಸಲ್ಟ್ಸ್ ಗೋಸ್ಕರ ವೇಟ್ ಮಾಡ್ತಿದ್ದಾರೆ, ಮತ್ತೆ ಅವರಿಗೆ ತಾವು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತೀವಿ ಅನ್ನೋದೇನಾದ್ರೂ ಇತ್ತಪ್ಪ ಅಂತಂದ್ರೆ ಅವ್ರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಮತ್ತೆ ಎಕ್ಸಾಮಿಗೆ ಇವಾಗ ಯಾರು ಅಪಿಯರ್ ಆಗ್ತಿದ್ದಾರೆ ಅವ್ರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು ಅಂತ ಹೇಳಿದ್ದಾರೆ. ಮತ್ತೆ ನೀವು ಡಿಗ್ರಿ ಅಥವಾ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಏನ್ ಬರುತ್ತಲ್ಲ ನಿಮ್ದು, ಅದನ್ನ 31 ಆಗಸ್ಟ್ 2020 ಒಳಗೆ ಈ ಒಂದು ಏನು ಡಿಗ್ರಿ ಸರ್ಟಿಫಿಕೇಟ್ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ತುಂಬಬೇಕು ಅಂತ ಹೇಳಿದ್ದಾರೆ. ಮತ್ತೆ ಇನ್ನುಳಿದಂತ ಒಂದಿಷ್ಟು ನೋಟಿಫಿಕೇಶನ್ಸ್ ಗಳನ್ನ ತಮಗೆ ಇಲ್ಲಿ ಅವರು ತಿಳಿಸಿದ್ದಾರೆ. ಈ ಒಂದು ನೋಟಿಫಿಕೇಶನ್ಸ್ ಅನ್ನ ನಾವು ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೇವೆ, ಅದನ್ನ ನೋಡ್ಕೊಂಡ್ಬಿಟ್ಟು ತಾವು ಎಲಿಜಿಬಲ್ ಆಗಿದ್ರೆ ಅಪ್ಲೈ ಮಾಡಿ. ಇನ್ನು ಇಲ್ಲಿ ನೋಡಿ ಏಜ್ ಲಿಮಿಟ್ ಈ ರೀತಿಯಾಗಿದೆ, ಅನ್ರಿಸರ್ವ್ಡ್ ಅಥವಾ ಯು ಆರ್ ಅಥವಾ ಇ ಡಬ್ಲ್ಯೂ ಎಸ್ ಅವರಿಗೆ 28 ವರ್ಷ, ಇದು ಮ್ಯಾಕ್ಸಿಮಮ್ ಏಜ್ ನಾಟ್ ಎಕ್ಸಿಡಿಂಗ್ ಅಂತ ಕೊಟ್ಟಿದ್ದಾರೆ, ಇದು ಮ್ಯಾಕ್ಸಿಮಮ್. ಮತ್ತೆ ಓ ಬಿ ಸಿ ಅವರಿಗೆ 31 ವರ್ಷ, ಎಸ್ ಸಿ ಎಸ್ ಟಿ ಅವರಿಗೆ 33 ವರ್ಷ. ಓಕೆ, ರಿಲ್ಯಾಕ್ಸೇಷನ್ ಇನ್ ಅಪ್ಪರ್ ಏಜ್ ಲಿಮಿಟ್ ಎಸ್ ಪರ್ ದ ಗೌರ್ಮೆಂಟ್ ರೂಲ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಪಿ ಡಬ್ಲ್ಯೂ ಡಿ ಅವರಿಗೆ 10 ವರ್ಷ ಇದೆ, ಮತ್ತೆ 5 ವರ್ಷ ಸರ್ವಿಂಗ್ ಸೆಂಟ್ರಲ್ ಸಿವಿಲಿಯನ್ ಗೌರ್ಮೆಂಟ್ ಅವರಿಗೆ, ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಯಾರು ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ 5 ವರ್ಷಗಳ ರಿಲ್ಯಾಕ್ಸೇಷನ್ ಇದೆ. ಹಾಗೆ ಮತ್ತೆ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಇಲ್ಲಿ ರಿಲ್ಯಾಕ್ಸೇಷನ್ ಅನ್ನ ಕೊಡಲಾಗಿದೆ. ಇಲ್ಲಿ ನೋಡಿ ಅಪ್ಲಿಕೇಶನ್ ಫೀ ಹಾಗೂ ಮೋಡ್ ಆಫ್ ಪೇಮೆಂಟ್ ಈ ರೀತಿಯಾಗಿದೆ. ಇನ್ನು ಜನರಲ್ ಇ ಡಬ್ಲ್ಯೂ ಎಸ್ ಹಾಗೂ ಒ ಬಿ ಸಿ ಮೇಲ್ ಕ್ಯಾಂಡಿಡೇಟ್ಸ್ ಆರ್ ರಿಕ್ವೈರ್ಡ್ ಟು ಪೇ ನಾನ್ ರಿಫಂಡೆಬಲ್ ನಾನ್ ಟ್ರಾನ್ಸ್ಫರೇಬಲ್ ಅಪ್ಲಿಕೇಶನ್ ಫೀ 100 ರೂಪಾಯಿ. ಅಂದ್ರೆ ಇದು ಜನರಲ್ ಅವರಿಗೆ, ಇ ಡಬ್ಲ್ಯೂ ಎಸ್ ಒ ಬಿ ಸಿ ಅವರಿಗೆ 100 ರೂಪಾಯಿಗಳು. ಹಾಗೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಮತ್ತೆ ವುಮನ್ ಕ್ಯಾಂಡಿಡೇಟ್ಸ್ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಅಪ್ಲಿಕೇಶನ್ ಫೀ ಇಲ್ಲಿ ಇರೋದಿಲ್ಲ.